ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ಧಾರವಾಡ ಜಿಲ್ಲಾ ಹೂಗಾರ ಸಮಾಜ ಸೇವಾ ಸಂಘ ತಾಲೂಕು ಘಟಕದ ಆಶ್ರಯದಲ್ಲಿ ಹೂಗಾರ ಮಾದಯ್ಯನವರ ಜಯಂತಿ ಹಾಗೂ ತಾಲೂಕು ಪ್ರಥಮ ಹೂಗಾರ ಸಮಾಜದ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು। ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಷಣ್ಮುಖಪ್ಪ ಗುರಿಕಾರ ಮಾತನಾಡಿ ಹೂಗಾರ ಸಮಾಜವು ಈ ನಾಡಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ। ಅದರಲ್ಲೂ ವಿಶೇಷವಾಗಿ ಅಣ್ಣಿಗೇರಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ತೆರೆಯುವ ಮೂಲಕ ಈ ಭಾಗದ ಬಡಮಕ್ಕಳಿಗೆ ಅನುಕೂಲ ಮಾಡಿ ಕೊಟ್ಟ ಸಮಾಜ ಎಂದರು। ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಸ್ಥಳೀಯ ರುದ್ರಮುನೀಶ್ವರ ದಾಸೋಹ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ವಹಿಸಿಕೊಂಡು ಮಾತನಾಡಿದರು। ಜಿಲ್ಲಾ ಹೂಗಾರ ಸಮಾಜದ ಅಧ್ಯಕ್ಷರಾದ ಆರ್ ಸಂಗಳಕರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು। ಸೋಮು ಹೂಗಾರ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು। ಇನ್ನು ಮುಖ್ಯ ಅತಿಥಿಗಳಾಗಿ ಪುರಸಭೆ ಮುಖ್ಯಾಧಿಕಾರಿ ಮಹಂತೇಶ್ ನಿಡವಣಿ, ಪುರಸಭೆ ಅಧ್ಯಕ್ಷ ಶ್ರೀಮತಿ ಗಂಗಾ ರಮೇಶ್ ಕರೆಟ್ಟೆನವರ, ಶಿವಪ್ಪ ಹೂಗಾರ, ಪ್ರಕಾಶ್ ಅಂಗಡಿ, ರವಿರಾಜ್ ವರ್ಣೇಕರ ಮಾತನಾಡಿದರು। ಹಾಗೂ ಅನುಸೂಯ ಹೂಗಾರ, ಅಮೃತಪ್ಪ ಹೂಗಾರ, ನಾಗಪ್ಪ ಹೂಗಾರ, ಶ್ರೀಶೈಲ ಹೂಗಾರ, ಸಿದ್ಲಿಂಗಪ್ಪ ಹೂಗಾರ, ರಾಜಶೇಖರ್ ಹೂಗಾರ, ಕರ್ಯಣ್ಣ ಹೂಗಾರ್, ಹನುಮಂತಪ್ಪ ಹೂಗಾರ್, ರೇಣುಕಾ ಹೂಗಾರ್, ಪ್ರಸಾದ್ ಹೂಗಾರ್, ಮಾಲಾ ಹೂಗಾರ್, ಲಕ್ಷ್ಮಣ್ ಹೂಗಾರ್ ತಾಲೂಕಿನ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು। ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಎಸಿ ಹೂಗಾರ್ ಇವರು ಮಾತನಾಡಿದರು। ಮುದ್ದು ವಿದ್ಯಾರ್ಥಿಗಳು ಚೆಲ್ಲಿದರು ಮಲ್ಲಿಗೆ ಎಂಬ ಗೀತೆಗೆ ನೃತ್ಯ ಮಾಡಿದರು। ಇದೇ ಸಂದರ್ಭದಲ್ಲಿ ನಾಡಿನ ಸಾಧಕರನ್ನು ಹಾಗೂ ಸಮಾಜದಲ್ಲಿ ಅತ್ಯುತ್ತಮವಾಗಿ ತಕ್ಕಂತ ಅಂಕ ಗಳಿಸುವ ಮೂಲಕ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಪೂರ್ವಕವಾಗಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು। ಹೂಗಾರ್ ಮಾದಯ್ಯನವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪ ನಮನ ಸಲ್ಲಿಸಲಾಯಿತು ಮತ್ತು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು। ನಿರೂಪಣೆ ಲಲಿತಾ ಸಾಲಿಮಠ, ಸ್ವಾಗತ ಅನುಸೂಯ ಹೂಗಾರ್, ಪ್ರಾರ್ಥನೆ ಕುಮಾರ್ ವಿನಾಯಕ್ ಹೂಗಾರ, ನಿರ್ವಹಣೆ ಶ್ರೀಮತಿ ವೀಣಾ ಹೂಗಾರ, ವಂದನಾರ್ಪಣೆಯನ್ನ ರೇಣುಕಾ ಹೂಗಾರ, ವಿಜಯಲಕ್ಷ್ಮಿ ಹಳ್ಳಿ ಸಂಗೀತ ನಡೆಸಿಕೊಟ್ಟರು।